ನಮಸ್ಕಾರ. ಫೋರಂ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ರಸಗೊಬ್ಬರ ಬಿತ್ತನೆ ಬೀಜ ಸರಬರಾಜಿಗೆ ಕ್ರಮ, ರೈತರಿಗೆ ಯಡಿಯೂರಪ್ಪ ಅಭಯ. ಪರಿಸರ ಸ್ನೇಹಿ ಎಥೆನಾಲ್ ಮಿಶ್ರಿತ ಡೀಸೆಲ್ ಬಳಕೆ ಅಶೋಕ್. ಬಿಬಿಎಂಪಿ ಅಧಿಕಾರಿಗಳ ಆಡಳಿತದ ಅಕ್ರಮ ಕುರಿತು ನ್ಯಾಯಾಂಗ ತನಿಖೆ ನಡೆಸಲು ನಾಗರಾಜ್ ಆಗ್ರಹ. ಹಕ್ಕಿ ಪಿಕ್ಕಿ ಜನಾಂಗದವರಿಗೆ ಮನೆ ನಿರ್ಮಿಸಲು ಆಗ್ರಹಿಸಿ ಗುರುವಾರ ಪ್ರತಿಭಟನಾ ಮೆರವಣಿಗೆ. ಜೂನ್ 20 ಡಾಕ್ಟರ್ ವಿಷ್ಣುವರ್ಧನ್ ಅಶ್ವಥ್ ಕುರಿತು ಪ್ರಬಂಧ ಸ್ಪರ್ಧೆ, ಸವಿನೆನಪು ಕಾರ್ಯಕ್ರಮ. ಪೌರ ಕಾರ್ಮಿಕರ ಮೇಲಿನ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ. ಜೂನ್ 19 ಅಪ್ಪಂದಿರ ದಿನಾಚರಣೆ. ಅಂತರ್ಜಾಲದ ಮೂಲಕ ಗ್ರಾನೈಟ್ ಆಯ್ಕೆ. ಸುದ್ದಿಗಳ ವಿವರ. ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಅಂತರ್ಜಾಲದ ಮೂಲಕ ಮನೆಗೆ ಬೇಕಾಗುವ ವಿವಿಧ ಗ್ರಾನೈಟ್ಗಳನ್ನು ಆಯ್ಕೆ ಮಾಡುವ ಅವಕಾಶವನ್ನು ಸ್ಟೋನ್ ಪಾರ್ಕ್ ಒದಗಿಸಿಕೊಟ್ಟಿದೆ. ಈ ಬಗ್ಗೆ ಮಾಧ್ಯಮದವರಿಗೆ ವಿವರಣೆ ನೀಡಿದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಾಹಿದ್ ಆಲಿ, ನೈಸರ್ಗಿಕ ಕಲ್ಲುಗಳ ಮಾರಾಟ ಮಳಿಗೆ ಬೈಸ್ಟೋನ್ ಮೂಲಕ ಮನ ಮೆಚ್ಚುವ ಕಲ್ಲುಗಳನ್ನು ಮನೆಯಂಗಳಕ್ಕೆ ತರಿಸಿಕೊಳ್ಳಬಹುದಾಗಿದೆ ಎಂದರು. ಕೇವಲ ಒಂದು ಕ್ಲಿಕ್ನ ಮೂಲಕ ಅಂತರ್ಜಾಲದಲ್ಲಿ ಕಲ್ಲುಗಳ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದಾಗಿದೆ ಎಂದರು. ಆನ್ಲೈನ್ ಮೂಲಕ ಸ್ಯಾಂಡ್ಸ್ಟೋನ್ಸ್, ಸ್ಲೇಟ್ಸ್, ಗಾರ್ಡನ್ ವೇರ್ ಅಗ್ರಿಗೇಟ್ಸ್, ಮೊಸಾಯಿಕ್ ಆಕ್ಸೆಸರೀಸ್ ಸೇರಿದಂತೆ ಹಲವು ಬಗೆಯ ನೈಸರ್ಗಿಕ ಕಲ್ಲುಗಳನ್ನು ಖರೀದಿಸಬಹುದಾಗಿದೆ ಎಂದು ಅವರು ವಿವರಿಸಿದರು. Everybody is dependent on net. Everybody is browsing, and moreover the people is not having a more time to visit, because if supposed to be electronic city, it is a bit far away from Pinya. Example I am telling you, it will take minimum 1.5 hours, maybe 2 hours sometimes, depend upon the traffic. And in these circumstances the person cannot able to spend his time 3 customer to if he is Pinya. See whether the stone is right or wrong and how what he want to do it. That is where the idea of Buystone originated. Today, as all of us know, that building or beautifying their home, office or a garden is a very painstaking process. You need to visit a lot of places to select the materials to choose from and decide, and then you need to go back, pay for it.